ನಂದವರ ಬಾಳಿಗೆ ನಾವು ಒಂದು ಅಣಿರು ಸೇವೆ ಮಾಡ ಒಂದು ಡೆವಲಪ್ಮೆಂಟ್ಗೆ ಪ್ರೇರಣೆ ಆದ್ರೆ ಒಂದು ಸೇವೆ ಮಾಡಕ್ ಕೂಡ ಅವ್ರು ನಮ್ಗೆ ಪ್ರೇರಣೆ ಆಗಿದ್ದಾರೆ. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಓಂ ಶಕ್ತಿ ಚಲಪತಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಮಿಡಿಯುವ ಹೃದಯಗಳು ತಂಡ ಆಯೋಜಿಸಿದ್ದ ಬಡವರ ಕುಟುಂಬಗಳಿಗೆ ಆಹಾರ ಕಿಟ್ಗಳನ್ನು ವಿತರಣೆ ಮಾಡುವ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಕೊರೋನಾದಂತಹ ಸಂಕಷ್ಟ ಕಾಲದಲ್ಲಿ ಓಂ ಶಕ್ತಿ ಚಲಪತಿ ಹುಟ್ಟುಹಬ್ಬವನ್ನ ಬಡವರಿಗೆ ದಿನಸಿ ಪದಾರ್ಥಗಳ ಕಿಟ್ಗಳನ್ನು ನೀಡುವ ಮೂಲಕ ಆಚರಿಸಿಕೊಳ್ಳುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ವಿಚಾರ ಎಂದರು. ಹತ್ರ ಬಂದ್ರೆ ಸ್ವಲ್ಪ ಜೋಬಲ್ಲಿ 2 ಲಕ್ಷ 3 ಲಕ್ಷ ಬಡವರನ್ನ ಎತ್ಕೊಟ್ಟು ಕೊಡ್ತಾ ಇರ್ತಾರೆ. ಸೊ ಹಂಗಾಗಿ ಇವತ್ತು ಅವ್ರು ನಮ್ಗೆ ಪ್ರೇರಣೆ, ಒಂದು ಡೆವಲಪ್ಮೆಂಟ್ಗೆ ಪ್ರೇರಣೆ ಆದ್ರೆ ಒಂದು ಸೇವೆ ಮಾಡಕ್ ಕೂಡ ಅವ್ರು ನಮ್ಗೆ ಪ್ರೇರಣೆ ಆಗಿದ್ದಾರೆ. ಪ್ರತಿಯೊಬ್ಬರು ನಮ್ಮ ಹತ್ರ ನಾವು ಯಾಕಂದ್ರೆ ಇಷ್ಟೊಂದು ಜನಕ್ಕೆ ನಾವು ಬಡವರಿಗೆ ಅಂತಾನೆ ಕೊಡ್ತಾ ಇದ್ರು ಕಿಟ್ಟು, ನಾವು ಅಷ್ಟೇ ನಮ್ಮ ಕಾರ್ಯಕರ್ತರ ಮುಖಾಂತರ ಇವತ್ತು ಕಿಟ್ಟ ವ್ಯವಸ್ಥೆ ಮಾಡ್ತಾ ಇದ್ರೆ ಇದಕ್ಕೆಲ್ಲ ಮೂಲ ಕಾರಣಕರ್ತರು ನಮ್ಮ ಸಂಸದರು, ಅದೇ ರೀತಿ ನಮ್ಮ ವೇಣುಗೋಪಾಲ್ ಅವರು. ದಯವಿಟ್ಟು ಅವ್ರು ಮೊನ್ನೆ ಏನು BGM ಎಲ್ಲ ಆಗ್ಬೋದು ಸಖತ್ ಕೆಲಸ ಮಾಡ್ಬೇಕಂದ್ರೆ ನಮ್ಗೆಲ್ಲ ಪ್ರೇರಣೆ ಇದು ಯುವ ನಾಯಕರು. ಸೊ ಹಂಗಾಗಿ ಇವತ್ತು ನಾನು ಏನು ಗುರಿ ಇಟ್ಕೊಂಡೆ, ನಾವು ಸಂಪಾದನೆ ಮಾಡಿರೋ ಒಂದು ಭಾಗನ ಬಡವರಿಗೆ ಕೊಡಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ಒಂದು ಮೊನ್ನೆ ನಮ್ಮ ಕಾರ್ಯಕರ್ತರಿಗೆ ಒಂದು 100 ಕಿಟ್ ಕೊಟ್ಟೆ. ಇವತ್ತು ನಮ್ಮ ಬಡವರಿಗೆ ಕೋಲಾರ ಸಿಟಿಯವ್ರು ಕೊಡ್ತೇವೆ. ನಾಳೆಯಿಂದ ಗ್ರಾಮಾಂತರ ಪ್ರದೇಶದಲ್ಲಿ ಪ್ರತಿ ಗ್ರಾಮಕ್ಕೂ ಹೋಗಿ ಏನು ನೊಂದಂತ ಒಂದು ಏನು ಕೊರೋನಾ ಈ ವಿಷಯದಲ್ಲಿ ಸಾವು ನೋವಾಗಿದೆ ಅವರ ಮನೆಗಳಿಗೆ ಇವತ್ತು ನಮ್ಮ ಸಂಸದರು ಮಾಡ್ತಾ ಇರೋದ್ರೆ ನಮ್ದು ಏನು ತೃಣ ಆದ್ರೆ ಕೂಡ ಸಣ್ಣದೊಂದು ಒಂದು ಅಡುಗೆ ಸೇವೆ ಮಾಡಬೇಕನ್ನೋ ಉದ್ದೇಶದಿಂದ ಇವತ್ತು ಒಂದು 10,000 ಕೂಡ ಕಿಟ್ಕೊಳ್ಳೋಂಥ ಒಂದು ಪ್ರಯತ್ನಕ್ಕೆ ನಮ್ಮ ಸಂಸದರು ಮೊನ್ನೆ ಚಾಲನೆ ಕೊಟ್ಟರು. ಅದರ ಎರಡನೇ ಭಾಗವಾಗಿ ಇವತ್ತು ಸಿಟಿಯಲ್ಲಿ ಇರುವಂಥ ಪ್ರಮುಖರಿಗೆ ಏನು ಯಾರು ಸಿಕ್ಕಿಲ್ಲ ಅವ್ರು ತಪ್ಪು ಮಾಡಿದ್ರೆ ನಮ್ಮ ಮುಖಂಡರು ಯಾರಿರ್ತಾರೆ ಆಯಾ ವಾರ್ಡ್ನ, ಇವತ್ತು ನಾನ್ಯಾರು ಮಾಡಿಲ್ಲ ಮತ್ತೆ ಇಲ್ಲಿ ವೇದಿಕೆ ಯಾರು ಲಿಸ್ಟ್ ಮಾಡಿಲ್ಲ, ಆಯಾ ವಾರ್ಡ್ನ ಪ್ರಮುಖರೇ ಮಾಡಿರೋದು. ಯಾರು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು, ಯಾರು ಎಲೆಕ್ಷನ್ ಗೆದ್ದಿದ್ದಾರೆ ಅವ್ರ ಮುಖಾಂತರ ಲಿಸ್ಟ್ ಮಾಡಿದ್ರೆ ಯಾಕೆ ಸಂಸದರು ಗೊತ್ತಾಗಬೇಕಂತ. ಯಾರೋ ಒಬ್ಬ ಅವ್ರ ಜಾತಿಯವರು ಅವ್ರ ಮನೆಗಳವರು ಅಂತ ಅವ್ರ ರಿಲೇಷನ್ಸ್ ಅಂತ ಯಾರಿಗೂ ಕಿಟ್ ಕೊಡ್ತಾ ಇಲ್ಲ. ಯಾರು ಕನಿಷ್ಠವಾಗಿ ಇದು ನೊಂದಿದ್ದಾರೆ ಅಂತವ್ರಿಗೆ ಕಿಟ್ ಕೊಡುವಂತ ವ್ಯವಸ್ಥೆ ನಮ್ಮ ಒಂದು ಮಿಡಿಯುವ ಹೃದಯ ತಂಡದಿಂದ ಆಗಿದೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಗೆ ಇಷ್ಟೊತ್ತು ನಾನು ಯಾಕೆ ಹೇಳಿದೆ ಅಂದ್ರೆ ಈ ವಿಷಯ ಏನಂತ ಹೇಳಿ ಮುಂದೆ ಕೂಡ ನಿಮ್ ಜೊತೆ ಇರ್ತೀನಿ ನಾನು. ಖಂಡಿತವಾಗಿ ಕೋಲಾರಕ್ಕೆ ಏನು ಸಂಸದರು ಸಿಕ್ಕಿದ್ದಾರೆ ಅವ್ರನ್ನ ಉಳಿಸ್ಕೊಂಡು ನಾವು ಬೆಳೆಸ್ಕೊಳ್ಬೇಕಂದ್ರೆ ನಾವೆಲ್ಲರೂ ಅವರ ಮಾರ್ಗದರ್ಶನದಲ್ಲಿ ಹೋಗ್ಬೇಕಾಗ್ತದೆ. ಈ ತರ ಸೇವಾ ಕಾರ್ಯಕ್ಕೆ ಪ್ರತಿಯೊಬ್ಬರು ನಮ್ಮ ಕಾರ್ಯಕರ್ತರು ಮಾಡೋ ಮುಖಾಂತರ ನೊಂದವರ ಬಾಳಿಗೆ ನಾವು ಒಂದು ಅಣಿರು ಸೇವೆ ಮಾಡೋ ಮುಖಾಂತರ ಅವ್ರನ್ನ ಕಣ್ಣಲ್ಲಿ ಕಣ್ಣೀರನ್ನ ಬರೆದಂಗೆ ನಾವು ನೋಡ್ಬೇಕಂತೇಳಿ ಈ ಒಂದು ಕಾರ್ಯಕ್ಕೆ ಚಾಲನೆ ಕೊಡಕ್ ಬಂದಿರುವಂತ ನಮ್ಮ ಸಂಸದರು ಈಗ ಮಾತಾಡ್ತಾರೆ. ಅದ್ರ ಮೇಲೆ ನಮ್ಮ ಈಗ ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡ್ತಾರೆ. ಖಂಡಿತವಾಗಿ ನಿಮ್ಗೆಲ್ಲ